ಅತಿ ಜೋರಾಗಿ ಬೀಸಿದ ಗಾಳಿಗೆ ಮರಬಂದು ಚಲಿಸುತ್ತಿದ್ದ ಬೈಕ್ ಮೇಲೆ ಬಿದ್ದು ಪತ್ನಿ ಸಾವನ್ನಪ್ಪಿ ಆಕೆಯ ಪತಿ ಗಾಯಗೊಂಡಿರುವ ಘಟನೆ ಗುಜರಾತ್ನ ರಾಜ್ಕೋಟ್ ಜಿಲ್ಲೆಯಲ್ಲಿ ಜಸ್ತಾನ ತಾಲೂಕಿನ ರಾಜ್ಯ ಹೆದ್ದಾರಿಯಲ್ಲಿ ಸೋಮವಾರ ನಡೆದಿದೆ. ಬೈಪರ್ ಜಾಯ್ ಚಂಡಮಾರುತದ ಪರಿಣಾಮ ಗುಜರಾತ್ನ ಹಲವು ಭಾಗಗಳಲ್ಲಿ ಬಿರುಸಿನ ಗಾಳಿ ಬೀಸುತ್ತಿದೆ. ಸೋಮವಾರ ಮುಂಜಾನೆ 11:30 ಸುಮಾರಿಗೆ ಬೃಹತ್ ಮರವೊಂದು ಬಿರುಸಿನ ಗಾಳಿಗೆ ಉರುಳಿಬಿದ್ದು ಒಬ್ಬರ ಪ್ರಾಣ ಹಾನಿಗೆ ಕಾರಣವಾಗಿದೆ. ಕಮಲಾಪುರ ಭಡ್ಲ ರಾಜ್ಯ ಹೆದ್ದಾರಿಯಲ್ಲಿ ವರ್ಷ ಬವಲಿಯ ತನ್ನ ಪತಿ ಭವಿಷ್ ಅವರೊಂದಿಗೆ ಬೈಕ್ನಲ್ಲಿ ತೆರಳುತ್ತಿದ್ದರು. ಈ ವೇಳೆ ವೇಗವಾಗಿ ಗಾಳಿ ಬೀಸಿದ ಪರಿಣಾಮ ಬೃಹತ್ ಮರವೊಂದು ಅವರ ಬೈಕ್ ಮೇಲೆಯೇ ಬಿದ್ದಿದೆ. ಪರಿಣಾಮ ವರ್ಷ ಗಂಭೀರ ಗಾಯಗೊಂಡಿದ್ದಾರೆ. ಅವರನ್ನ ಮರದಡಿಯಿಂದ ಹೊರತೆಗೆದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಕೆಲವೇ ನಿಮಿಷದಲ್ಲಿ ಅವರು ಮೃತಪಟ್ಟಿದ್ದಾರೆ. ಅವರ ಪತಿ ಭವಿಷ್ಗೆ ಗಾಯಗಳಾಗಿವೆ ಎಂದು ಘಟನೆ ಬಗ್ಗೆ ಜಸದಿನ್ ತಾಲೂಕು ಮಮ್ಲತಾರ ವಿಪತ್ತು ವಿಭಾಗ ಅಶ್ವಿನಿ ಪದನಿ ತಿಳಿಸಿದ್ದಾರೆ.